ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ಲಿಬ್ರಿ ಆಫೀಸ್ ಪ್ಯಾಕೇಜ್ ಅನ್ನೋ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ ಆ ಸಾಫ್ಟ್ವೇರ್ ಪ್ಯಾಕೇಜ್ ಒಳಗಡೆ ಒಂದು ಸಾಫ್ಟ್ವೇರ್ನ ತಗೊಂಡು ಲಿಬ್ರಿ ಆಫೀಸ್ ರೈಟರ್ ಇದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ ಅದನ್ನು ಲಾಂಚ್ ಮಾಡೋದು ಹೇಗೆ ಆ ಲಾಂಚ್ ಮಾಡಿದ ಮೇಲೆ ಒಳಗಡೆ ಏನೇನೆಲ್ಲ ಇರುತ್ತೆ ಟೂಲ್ ಬಾರ್ಸ್ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅದರ ಜೊತೆಗೆ ಅಲ್ಲಿ ಸಿಂಪಲ್ ಆಗೊಂದು ಟೆಕ್ಸ್ಟನ್ನು ಟೈಪ್ ಮಾಡಿ ಅದನ್ನು ಸೇವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಲ್ಲೊಂದು ಫೈಲ್ ನೋಡ್ತಾ ಇದ್ದೀರಲ್ವ ಡೆಸ್ಟಾಪ್ ಮೇಲೆ ಶರಣ್ ಅಂತ ಈ ಫೈಲನ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೆ ಸೊ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅಂತ ಬರೆದು ತೋರಿಸಿದ್ದೆ ಜೊತೆಗೆ ಬ್ಯಾಂಗ್ಳೂರು ಅಂತ ಸೆಕೆಂಡ್ ಟೈಮ್ ಫೈಲ್ ಸೇವ್ ಮಾಡಿ ತೋರಿಸಿದ್ದೆ ಸೊ ಫೈಲನ್ನ ಸೇವ್ ಮಾಡಲಿಕ್ಕೆ ನಿಮಗೆ ಕೀಬೋರ್ಡ್ ಶಾರ್ಟ್ಕಟ್ಟು ಒಂದಿದೆ ಸೊ ಕಂಟ್ರೋಲ್ ಎಸ್ ಅಂತ ನೀವು ಏನಾದರೂ ಪ್ರೆಸ್ ಮಾಡಿದರೆ ಕಂಟ್ರೋಲ್ ಬಟನ್ ಇಟ್ಕೊಂಡು ಎಸ್ ಅಂತ ಪ್ರೆಸ್ ಮಾಡಿದರೆ ಸೇವ್ ಫೈಲನ್ನ ಸೇವ್ ಆಗುತ್ತೆ ಅಥವಾ ನೀವು ಇಲ್ಲಿದೆ ಇಲ್ಲಿದೆ ಅಲ್ವಾ ಇಲ್ಲಿ ಹೋಗಿ ನೀವು ಫೈಲ್ನ ಸುಮ್ಮನೆ ಈ ಥರ ಕ್ಲಿಕ್ ಮಾಡಿದರೂ ಸೇವ್ ಆಗುತ್ತೆ ಒಂದು ನಿಮ್ಮ ಗಮನದಲ್ಲಿರಲಿ ಇಲ್ಲಿ ಏನೇ ಫೀಚರ್ಸ್ ಇದೆ ಅಲ್ವಾ ಏನೇ ಐಕಾನ್ಸ್ ಇದ್ರೂ ಆ ಐಕಾನ್ಸ್ ಜಸ್ಟ್ ಈ ಥರ ಪಾಯಿಂಟ್ ಮಾಡಿದರೆ ಅದು ಏನು ಮಾಡುತ್ತೆ ಅಂತ ನೀಟಾಗಿ ಹೇಳುತ್ತೆ ಇದು ಸೇವ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡಿ ಇದು ಪೇಸ್ಟ್ ಅಂತ ಇದೆ ನೋಡಿ ಟೋಗಲ್ ಅಂತ ಇದೆ ಇದು ಪ್ರಿಂಟ್ ಅಂತ ಇದೆ ಈ ಥರ ಎಲ್ಲ ನಿಮಗೆ ಮಾಹಿತಿಯನ್ನು ನೀವು ತಿಳ್ಕೊಬೋದು ಆ ಐಕಾನ್ ಏನು ಮಾಡುತ್ತೆ ಅಂತ ನಿಮಗೆ ಬೇಸಿಕ್ ಮಾಹಿತಿ ತಿಳಿಯುತ್ತೆ ಸೊ ಇವತ್ತು ಅದನ್ನು ಮುಂದುವರಿಸುತ್ತಾ ಇವತ್ತು ನಿಮಗೆ ಈ ಫಾರ್ಮೇಟಿಂಗ್ ಟೂಲ್ ಬಾರ್ ಅಂತ ನೀವೇನು ನೋಡ್ತಾ ಇದ್ದೀರಲ್ವಾ ಈ ಫಾರ್ಮೇಟಿಂಗ್ ಟೂಲ್ ಬಾರ್ ಬಗ್ಗೆ ನಿಮಗೆ ಕಲಿಸ್ಕೊಡ್ತೀನಿ ಮುಖ್ಯವಾಗಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ಒಂದು ಆಗು ರೆಡಿ ಆಗುತ್ತೆ ಸೊ ಈ ವಿಡಿಯೋನಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇದನ್ನು ಕ್ಲೋಸ್ ಮಾಡ್ತೀನಿ ನಾನೀಗ ಇದನ್ನು ಕ್ಲೋಸ್ ಮಾಡಿದ ಮೇಲೆ ಸೊ ನಾನು ನಿಮಗೆ ಹೇಳಿಕೊಡ್ಲಿಕ್ಕೆ ಅಂತಲೇ ಒಂದು ಫೈಲನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಈ ಥರ ಓಪನ್ ಮಾಡ್ತೀನಿ ನಾನು ಓಪನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ನಾನು ಈ ಥರ ರೆಡಿಮೇಡ್ ಆಗಲೇ ಇದು ರೈಟರ್ ಅಂದರೆ ಟೆಕ್ಸ್ಟ್ ಜಾಸ್ತಿ ಇರೋದರಿಂದ ಸೊ ಸ್ವಲ್ಪ ಟೆಕ್ಸ್ಟ್ ಜಾಸ್ತಿ ನಾವು ಟೆಕ್ಸ್ಟ್ ಜೊತೆಯೇ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಸೊ ಇಲ್ಲಿ ನಮಗೆ ಟೆಕ್ಸ್ಟ್ ಸ್ವಲ್ಪ ಜಾಸ್ತಿ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಕಾಪಿ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನಾವು ಯಾವ ರೀತಿಲಿ ಚೇಂಜಸ್ ಮಾಡ್ಬೋದು ಈ ಫಾರ್ಮೇಟಿಂಗ್ ಟೂಲ್ ಬಾರ್ ಬಳಸ್ಕೊಂಡು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದಾಗೆ ನೋಡ್ತಾ ಹೋಗೋಣ ಸೊ ಸದ್ಯಕ್ಕೆ ನಾನಿಲ್ಲಿ ಹಂಪಿ ಅಂತ ಇಟ್ಟಿದ್ದೀನಿ ಸೊ ಹಂಪಿ ಮೈಸೂರು ಬೆಂಗಳೂರು ಡೆಲ್ಲಿ ಮುಂಬೈ ಹೈದ್ರಾಬಾದ್ ಅಂತ ಬರ್ತಿದ್ದೀನಿ ಇದ್ರ ಕೆಳಗಡೆ ನೀವು ಟೆಕ್ಸ್ಟ್ ಅಂತ ಬರಿಬೋದು ಎಲ್ಲವೂ ಒಂದೇ ಥರ ಟೆಕ್ಸ್ಟ್ ಇದೆ ಬಟ್ ಸೈಜು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಬಟ್ ಇದನ್ನು ಟೆಕ್ಸ್ಟ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂದರೆ ಸೊ ಇಲ್ಲಿ ನಾವು ಈ ಫಾರ್ಮೇಟಿಂಗ್ ಟೂಲ್ ಬಾರಲ್ಲಿ ಮೊದಲನೇದಾಗಿ ಇಲ್ಲಿ ಡಿಫಾಲ್ಟ್ ಸ್ಟೈಲ್ ಅಂತ ಇದೆಯಲ್ಲ ಇದನ್ನು ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ಮುಖ್ಯವಾಗಿ ನಾವು ಪ್ಯಾರಾಗ್ರಾಫ್ಸ್ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ಇದನ್ನು ಹೋಲ್ಡಲ್ಲಿಟ್ಟು ಸೊ ಮುಂದೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಹಂಪಿ ಅಂತ ಇದೆ ಅಲ್ವಾ ಸೊ ನಿಮಗೊಂದು ಸ್ಯಾಂಪಲ್ ಆಗಿ ಒಂದು ನಾನು ನಿಮಗೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಅದಕ್ಕಿಂತ ಈ ಸ್ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡೋಕ್ಕಿನ್ನ ಈ ಟೆಕ್ಸ್ಟ್ ಇದ್ರ ಬಗ್ಗೆ ನಾನು ಹೇಳ್ಕೊಡೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ತುಂಬ ಮುಖ್ಯವಾದ ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ಕೊಡ್ಬೇಕು ಅದು ಕಟ್ ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಸೊ ಕಟ್ ಕಾಪಿ ಪೇಸ್ಟ್ ಅಂದರೆ ಏನು ಅಂತಂದರೆ ಮೊದಲು ಕಟ್ ಬಗ್ಗೆ ನೋಡೋಣ ಕಟ್ ಅಂದರೆ ಹೇಳ್ಬೋದು ಕತ್ರಿ ಥರ ಹಿಂಗೆ ಕಟ್ ಮಾಡೋದು ನಮಗೆ ಟೆಕ್ಸ್ಟ್ ಯಾವುದಾದ್ರೂ ಬೇಕಾಗಿಲ್ಲ ಅಂದರೆ ಅದನ್ನು ಕಟ್ ಮಾಡ್ಬೋದು ಸೊ ನಾನು ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಹಂಪಿ ನನಗೆ ಈ ಸೆಕ್ಷನ್ ಈ ಇಲ್ಲಿ ಮಾಡ್ತೀನಿ ಈ ಹಂಪಿನ ನಾನು ಇಲ್ಲಿ ಪೇ ಇಲ್ಲಿ ಪೇಸ್ಟ್ ಮಾಡಬೇಕು ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಫಸ್ಟು ಮುಖ್ಯವಾಗಿ ನಿಮಗೆ ಗಮನದಲ್ಲಿರಬೇಕು ಇಲ್ಲಿ ಏನೇ ಆಪ್ರೇಷನ್ಸ್ ಮಾಡಬೇಕಂದ್ರೂ ಫಸ್ಟು ಟೆಕ್ಸ್ಟ್ನ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ನೋಡಿದರೆ ಇಲ್ಲಿ ಇಲ್ಲಿ ಕಟ್ ಅಂತ ಒಂದು ಆಪ್ಷನ್ ಇದೆ ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಹೋಯಿತು ಕಟ್ಟು ನಾನು ಇಲ್ಲಿ ಬಂದು ಇದನ್ನು ಮತ್ತೆ ಇಲ್ಲಿ ಪೇಸ್ಟ್ ಅಂತ ಕೊಡ್ತೀನಿ ಆಗಿದೆ ಪೇಸ್ಟು ಸೊ ನೆಕ್ಸ್ಟ್ ಪೇಜಿಗೆ ಅದು ಹೋಯಿತು ಇದನ್ನು ನಾನು ಬ್ಯಾಕ್ ಸ್ಪೇಸ್ ಕೊಟ್ಟು ಮತ್ತೆ ಡಿ ತೊಗೊಂಬರ್ತೀನಿ ಸೊ ಈ ರೀತಿಲಿ ಕಟ್ ಪೇಸ್ಟ್ ಅಂತ ಮಾಡ್ಬೋದು ನೆಕ್ಸ್ಟು ಕಾಪಿ ಪೇಸ್ಟ್ ಅಂತ ಮಾಡಿದರೆ ನೀವು ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ್ರಲ್ವಾ ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಕಾಪಿ ಪೇಸ್ಟ್ ಅಂದರೆ ಇಲ್ಲೂ ಒಂದು ಕಾಪಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾದರೂ ಇದೇ ಕಂಟೆಂಟ್ನ ಅಥವಾ ಟೆಕ್ಸ್ಟು ಎಲ್ಲಾದರೂ ಬಳಸಬೇಕಾಗತ್ತೆ ಇನ್ನೊಂದು ಸಲ ಟೈಪ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ನಮಗೆ ಕಾಪಿ ಪೇಸ್ಟ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಕಂಟ್ರೋಲ್ ಸಿ ಅಥವಾ ಇದರ ಶಾರ್ಟ್ಕಟ್ ಇದು ಸೊ ಇಲ್ಲಿ ಕನೆಕ್ಷನ್ ಇಲ್ಲಿ ಇಲ್ಲಿದೆ ಅಲ್ವಾ ಇಲ್ಲಿ ಕಾಪಿ ಅಂತ ನಾನು ಕೊಡ್ತೀನಿ ಬೇಕಂದರೆ ಇಲ್ಲಿ ಕೆಳಗಡೆ ಬಂದು ನಾನು ಇಲ್ಲಿ ಈ ಪಾಯಿಂಟಲ್ಲಿ ನಾನು ಹೋಗಿ ಪೇಸ್ಟ್ ಮಾಡ್ತೀನಿ ನಾನು ಈಗ ನಾನು ಪೇಸ್ಟ್ ಮಾಡ್ತೀನಿ ನೋಡಿ ಪೇಸ್ಟ್ ಆಯಿತಾ ಬಟ್ ಇಲ್ಲೂ ಒಂದು ಕಾಪಿ ಇದೆ ಇಲ್ಲಿ ಕೂಡ ಒಂದು ಕಾಪಿ ಇದೆ ಸೊ ಇದು ಕಟ್ ಕಾಪಿ ಆ್ಯಂಡ್ ಪೇಸ್ಟ್ ಒಂದು ದಯವಿಟ್ಟು ಮುಖ್ಯವಾಗಿ ನಿಮ್ಮ ಗಮನದಲ್ಲಿರಬೇಕು ನೀವೇನೇ ಈ ಥರ ಆಪ್ರೇಷನ್ಸ್ ಮಾಡಬೇಕಂದ್ರೂ ದಯವಿಟ್ಟು ಫಸ್ಟು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಎಷ್ಟು ಚೇಂಜಸ್ ಮಾಡಬೇಕಂದ್ರೆ ಇದು ನಾನು ಇಷ್ಟು ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು ಈ ಫುಲ್ ಪ್ಯಾರಾಗ್ರಾಫ್ ಚೇಂಜ್ ಮಾಡಬೇಕಂದ್ರೆ ಇಷ್ಟು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಆಪ್ರೇಷನ್ಸ್ ಎಲ್ಲ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಅದು ಇಲ್ಲಾಂದರೆ ಆಪ್ರೇಷನ್ಸು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ ಹೇಳಬೇಕಂದ್ರೆ ವರ್ಕೇ ಆಗೋಲ್ಲ ಸೊ ನಾವಿವಾಗ ಈ ಕಟ್ ಕಾಪಿ ಪೇಸ್ಟ್ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಫಾರ್ಮೇಟಿಂಗ್ ಟೂಲ್ ಬಾರಿಗೆ ಬರೋಣ ಈಗ ಫಾರ್ಮೇಟಿಂಗ್ ಟೂಲ್ ಬರ್ ಇದು ಸಿಂಪಲ್ ಆಗಿ ಟೆಕ್ಸ್ಟ್ ಇದೆ ಇದಕ್ಕೆ ಸ್ವಲ್ಪ ಸ್ಟೈಲ್ ಏನಾದರೂ ಕೊಡಬೇಕು ಇದು ಫಾಂಟ್ ಅಥವಾ ಟೆಕ್ಸ್ಟ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂದರೆ ಏನೇನು ಮಾಡ್ಬೋದು ಏನೇನೆಲ್ಲ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಮೈಸೂರು ಇದೆ ನಾನು ಈ ಈ ಟೆಕ್ಸ್ಟ್ ಸ್ಟೈಲು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಇಲ್ಲಿ ಸ್ಯಾನ್ಸ್ ಸೆರಫ್ ಅಂತ ಇದೆ ಇದನ್ನು ನಾನು ಚೇಂಜ್ ಮಾಡ್ಬೋದು ಇಲ್ಲಿ ಆಲ್ಫಾಬೆಟಿಕಲ್ ಎ ಇಂದ ಝೆಡ್ವರೆಗೂ ಎಲ್ಲ ಟೈಪ್ಸ್ ಆಫ್ ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಿದ್ದೀನಿ ನೋಡಿ ಇದನ್ನು ಸ್ಕ್ರಾಲ್ ಮಾಡಿದರೆ ಎಲ್ಲ ರೀತಿಯಲ್ಲಿ ಮಾಡ್ಬೋದು ಸೊ ನಾನು ಜಸ್ಟ್ ಯಾವುದೋ ಒಂದು ಉಬಂಟು ಅಂತ ಸೆಲೆಕ್ಟ್ ಮಾಡ್ತೀನಿ ನೋಡಿದರೆ ಗಮನಿಸಿದ್ರೆ ಟೆಕ್ಸ್ಟು ನಿಮಗೆ ಸ್ಟೈಲ್ ಚೇಂಜ್ ಆಯಿತು ಸೊ ಇದ್ರ ಕೆಳಗಡೆ ಇರೋದಕ್ಕೆ ನಾನು ಇನ್ನೊಂಥರ ಟೆಕ್ಸ್ಟ್ನ ನಾನು ಕೊಡ್ತೀನಿ ಈಗ ಸದಕ್ಕೆ ಲಿಬ್ರೇಷನ್ ಅಂತ ಏನೋ ಇದೆ ಟಿಬೆಟಿನ್ ಅಂತ ಕೊಡ್ತೀನಿ ನೋಡಿ ಈ ಥರ ಚೇಂಜ್ ಆಯಿತು ಈ ರೀತಿಲಿ ಚೇಂಜ್ ಮಾಡ್ಬೋದು ಸೊ ಇದ್ರ ಪಕ್ಕ ಇರೋದು ನೆಕ್ಸ್ಟು ಮತ್ತೆ ಸೆಲೆಕ್ಟ್ ಮಾಡ್ತೀನಿ ನಾನು ಫಾಂಟ್ ಸೈಜ್ ಏನಾದರೂ ಸ್ವಲ್ಪ ದೊಡ್ಡದು ಮಾಡಬೇಕಂದ್ರೆ ಹಿಂಗೆ ಸೆಲೆಕ್ಟ್ ಮಾಡ್ಕೊತೀನಿ ಈ ಬ್ಯಾಂಗ್ಳೂರು ಸೈಜ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇದು ಫಾಂಟ್ ಸೈಜ್ ನೋಡಿ ಇಲ್ಲಿ ಫಾಂಡ್ ಸೈಜ್ ಅಂತಿದೆ ಈ ಫೋನ್ ಸೈಜ್ನ ಇನ್ನೂ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕಂದ್ರೆ ಸದ್ಯಕ್ಕೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ಇದೆ ನಾನು ಇದನ್ನು ಈಗ ನಾನು ಟ್ವೆಂಟಿ ಮಾಡ್ತೀನಿ ಈ ಥರ ಸೆಲೆಕ್ಟ್ ಮಾಡಿದರೆ ಟ್ವೆಂಟಿ ಆಯಿತಾ ಇನ್ನೂ ಕಡಿಮೆ ಮಾಡಬೇಕು ಅಂದರೆ ಮಾಡ್ಬೋದು ಏಯ್ಟೀನ್ ಮಾಡ್ತೀನಿ ಅಥವಾ ಥರ್ಟೀನ್ ಮಾಡ್ತೀನಿ ನೋಡಿ ಸೊ ಈಗ ಸದ್ಯಕ್ಕೆ ನಾನು ದೊಡ್ಡದು ಮಾಡ್ತೀನಿ ಸ್ವಲ್ಪ ಟ್ವೆಂಟಿ ಟೂ ಆದಮೇಲೆ ಟ್ವೆಂಟಿ ಫೋರನ್ನು ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಈ ಟೆಕ್ಸ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ನಿಮ್ಮ ಬುಕ್ಕಲ್ಲೇ ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಅಂದರೆ ಒಂದು ಟೆಕ್ಸ್ಟಲ್ಲಿ ಮೇಲೆ ಸ್ವಲ್ಪ ದೊಡ್ಡದಾಗಿರುತ್ತೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಆಮೇಲೆ ಇನ್ನೂ ಜಾಸ್ತಿ ಸ್ವಲ್ಪ ಸ್ಟೈಲಿಂಗ್ ಆಗಿರುತ್ತೆ ಅದೆಲ್ಲ ಏನೇನು ಮಾಡ್ಬೋದು ಅಂತ ಈಗ ಮುಂದೆ ತಿಳ್ಕೊಡ್ತಾ ಹೋಗೋಣ ಸೊ ಈಗ ಆಯಿತು ಸೊ ಕಾಪಿ ಕಟ್ ಆ್ಯಂಡ್ ಪೇಸ್ಟ್ ಆಯಿತು ಸೊ ಟೆಕ್ಸ್ ನೀವು ತುಂಬ ವೆರೈಟೀಸ್ ಇದೆ ಎ ಟು ಝೆಡ್ ಪ್ರತಿಯೊಂದು ನಿಮಗೆ ಸ್ಟೈಲ್ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ನ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ನಿಮಗೆ ಅದು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಥರ ಸ್ಟೈಲ್ ಚೇಂಜ್ ಆಗುತ್ತೆ ಇದು ಫೋನ್ ಸೈಜು ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಇದೊಂದು ಆಪ್ಷನ್ ಇದೆ ಇಲ್ಲಿ ಡೆಲ್ಲಿ ಅಂತ ಇದೆ ಅಲ್ವಾ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಫಸ್ಟ್ ನಾನು ಇಲ್ಲಿ ಇದೇನಂತ ಇದೆ ಬೋಲ್ಡ್ ಅಂತ ಇದೆ ಸೊ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಜಸ್ಟ್ ಗಮನಿಸಷ್ಟೇ ನೋಡಿ ಸ್ವಲ್ಪ ದಪ್ಪಾಯಿತು ಥಿಕ್ ಆಯ್ತು ಅದು ಅದನ್ನು ಬೋಲ್ಡ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಈಗ ನಾನು ಈ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಂಡು ಸೊ ಅದ್ರ ಪಕ್ಕ ಇರೋದನ್ನ ಆಪ್ಷನ್ ಮಾಡ್ತೀನಿ ಇದನ್ನು ಏನಂತಾರೆ ಇಟಾಲಿಕ್ಸ್ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಯಾವ ಥರ ಚೇಂಜ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸ್ವಲ್ಪ ಕ್ರಾಸ್ ಆಯ್ತಲ್ವಾ ಸೊ ಈ ಥರ ಸೊ ಈ ಸೆಲೆಕ್ಟ್ ಸೊ ನೆಕ್ಸ್ಟ್ ಈ ಮುಂಬೈ ಅಂತ ಇದೆ ಮುಂಬೈಗೆ ನಾನು ಅಂಡರ್ಲೈನ್ ಅಂತ ಮಾಡ್ತೀನಿ ಈ ಇದಂದರೆ ಅಂಡರ್ಲೈನ್ ಅಂತ ಇದೆ ನೋಡಿ ಅಂಡರ್ಲೈನ್ ಆಯಿತು ಸೊ ಈಗ ನಾನು ಇದಕ್ಕೆ ಬೋಲ್ಡು ಮತ್ತು ಇಟಾಲಿಕ್ಸು ಅಂಡರ್ಲೈನು ಮೂರು ಮಾಡ್ತೀನಿ ನೋಡಿದ್ರ ಬೋಲ್ಡ್ ಆಯಿತು ಇಟಾಲಿಕ್ಸು ಸ್ವಲ್ಪ ಕ್ರಾಸ್ ಆಯಿತು ಅಂಡರ್ಲೈನು ಆಯಿತು ನೆಕ್ಸ್ಟು ಇದಕ್ಕೆ ನಾನು ಬರೀ ಬೋಲ್ಡು ಮತ್ತು ಇಟಾಲಿಕ್ಸು ಇದನ್ನು ಕೂಡ ನಾನು ಮಾಡ್ತೀನಿ ಮತ್ತು ಇಲ್ಲಿ ಕೆಳಗಡೆ ಬಂದರೆ ನಾನು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ನಾನು ಇಟಾಲಿಕ್ಸು ಮತ್ತು ಅಂಡರ್ಲೈನ್ ಮಾತ್ರ ಮಾಡ್ತೀನಿ ಸೊ ಈ ರೀತಿಯೇ ಮಾಡ್ಬೋದು ಸೊ ಇಷ್ಟು ನಾನು ಟೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಸೊ ನಾವು ಕಾಂಬಿನೇಷನಲ್ಲಿ ಈ ಮೂರಲ್ಲಿ ಯಾವ್ದು ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ಸೊ ಇದು ಯಾವಾಗ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಂದರೆ ಯಾವ್ದಾದ್ರು ಟೆಕ್ಸ್ಟ್ ಬುಕ್ಸಲ್ಲಿ ಏನಾದರೂ ಸ್ವಲ್ಪ ಸ್ಟೈಲಿಂಗಾಗಿ ಬರಿಬೇಕು ಏನಾದರೂ ಅಂಡರ್ಲೈನ್ ಬರಿಬೇಕು ಹೆಡ್ಡಿಂಗ್ಸು ಈ ಥರ ಮಾಡಬೇಕಂದಾಗ ನೀವು ನಿಮ್ಮ ಬುಕ್ಕಲ್ಲಿ ಬರಿತೀರಲ್ವ ಸೊ ಸ್ಟೈಲಾಗಿ ಸ್ವಲ್ಪ ಅಂಡರ್ಲೈನೆಲ್ಲ ಮಾಡ್ತಾ ಇರ್ತೀರ ಈ ರೀತಿಲಿ ನಾವು ಅದನ್ನು ಮಾಡ್ಬೋದು ಅದ್ರ ಪಕ್ಕ ಇರೋದು ಇಲ್ಲಿ ಗಮನಿಸ್ಬೋದು ನೀವು ಇದನ್ನು ಸ್ಟ್ರೈಕ್ ತ್ರೂ ಸ್ಟ್ರೈಕ್ ಥ್ರೂ ಅಂತ ಹೇಳ್ತಾರೆ ಸ್ಟ್ರೈಕ್ ಥ್ರೂ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲಾದರೂ ನಮಗೆ ಅವಶ್ಯಕತೆ ಇಲ್ಲದಿರೋದು ನಮಗೆ ಟೆಕ್ಸ್ಟ್ ಇರುತ್ತೆ ಇದನ್ನು ನಾನು ಸೆಲೆಕ್ಟ್ ಮಾಡಿದರೆ ಇದನ್ನು ಸ್ಟ್ರೈಕ್ ಥ್ರೂ ಅಂತ ಆಗುತ್ತೆ ನೋಡಿ ಈ ಥರ ಸೊ ಅದ್ರ ಪಕ್ಕ ಇರೋದು ಇದು ಸಬ್ಸ್ಕ್ರಿಪ್ಟು ಇದು ಯಾವಾಗ ಬರುತ್ತೆ ಅಂದರೆ ಮ್ಯಾಥ್ಸಲ್ಲಿ ನೀವು ನೋಡಿರ್ಬೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಸೊ ಅದನ್ನು ಟೈಪ್ ಮಾಡ್ತೀನಿ ನಾನಿಲ್ಲಿ ಸೊ ಇಲ್ಲಿ ನೋ ನೋಡೋಣ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇದು ಟೂ ಇದೆ ಅಲ್ವಾ ನನಗೆ ಈ ಸ್ಕ್ವೇರ್ ಅಂತ ಬೇಕು ಅಂದರೆ ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಈ ಥರ ಸೆಲೆಕ್ಟ್ ಮಾಡಿಕೊಂಡು ನಾನು ಗಮನಿಸಿದ್ರಾ ಈ ಥರ ಸೊ ಈ ಥರ ಮಾಡಿದರೆ ಮಾಡ್ಬೋದು ನೆಕ್ಸ್ಟು ಅದ್ರ ಪಕ್ಕ ಇರೋದು ಸೂಪರ್ ಸ್ಕ್ರಿಪ್ಟ್ ಸೂಪರ್ ಸ್ಕ್ರಿಪ್ಟ್ ಅಂದರೆ ಇದನ್ನು ಸೊ ಕೆಳಗಡೆ ಇದನ್ನು ಕೆಮಿಸ್ಟ್ರಿನಲ್ಲಿ ಬರುತ್ತೆ ಹೆಚ್ ಟು ಓ ಅಂದರೆ ಹೆಚ್ ಟು ಆ್ಯಂಡ್ ಓ ಸೊ ಇದು ಅಲ್ಲಿಗೆ ಬರಲಿಲ್ಲ ಈಗ ನಾನು ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಲೈನಿಗೆ ಹೋಗೋಣ ನೆಕ್ಸ್ಟ್ ಲೈನಲ್ಲಿ ಟೈಪ್ ಮಾಡೋಣ ಹೆಚ್ ಟು ಓ ಈಗ ನಾನು ಹೆಚ್ ಟು ಓ ಹೆಚ್ ಟು ಓ ಓ ಕ್ಯಾಪ್ಸ್ ಬರಲಿ ಓ ಟು ಅಂತ ಟೈಪ್ ಮಾಡ್ತೀನಿ ಈಗ ಟೂನ ನಾನು ಸೆಲೆಕ್ಟ್ ಮಾಡಿಕೊಂಡು ಸೂಪರ್ ಸ್ಕ್ರಿಪ್ಟ್ ಅಂತ ಕೊಟ್ಟರೆ ಈ ಥರ ಆಗುತ್ತೆ ಹೆಚ್ ಟು ಓ ಈ ಥರ ಕೆಮಿಸ್ಟ್ರಿಯಲ್ಲಿ ಈ ಥರ ನಮಗೇನು ಹೆಚ್ ಟು ಓ ಮತ್ತು ಬೇರೆ ಬೇರೆ ಕೆಮಿಕಲ್ಸ್ದು ಈ ಥರ ಕೆಮಿಕಲ್ ನೊಟೇಷನ್ಸ್ ಎಲ್ಲ ಈ ಥರ ನಾವು ಬರೀಲಿಕ್ಕೆ ಹೆಲ್ಪ್ ಅದು ಅದ್ರ ಪಕ್ಕ ಇರೋದು ಇದು ಕಂಪ್ಲೀಟ್ ಕ್ಲಿಯರ್ ಫಾರ್ಮೆಟ್ ಇವಾಗ ಏನು ಟೆಕ್ಸ್ಟೆಲ್ಲ ಸ್ಟೈಲಿಂಗ್ ಮಾಡಿದ್ದೀನಲ್ವಾ ನಾನು ಸುಮ್ಮನೆ ಅದನ್ನೆಲ್ಲ ಹೋಗಿಸ್ಬೇಕು ನಾರ್ಮಲ್ ಪ್ಲೇನ್ ಟೆಕ್ಸ್ಟು ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಹೆಂಗಿತ್ತಲ್ವ ಅದ್ರ ಪ್ರಕಾರ ಬರಬೇಕು ಅಂದರೆ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸುಮ್ಮನೆ ಫಾರ್ಮೆಟ್ ಅಂತ ಕೊಟ್ಟರೆ ನೋಡಿ ನಾರ್ಮಲಾಗಿ ಅದ್ರ ಪಾಡಿಗೆ ಅದು ಬಂತು ಕಂಪ್ಲೀಟ್ ನೀವು ಏನೇನು ಚೇಂಜಸ್ ಮಾಡಿರ್ತೀರ ಎಲ್ಲ ಹೋಗಿಬಿಡುತ್ತೆ ಸಿಂಪಲ್ ಪ್ಲೇನ್ ಟೆಕ್ಸ್ಟಾಗಿ ಅದು ಬರುತ್ತೆ ಎಲ್ಲ ಫಾಂಟ್ ಸೈಜು ಎಲ್ಲ ಹೋಗಿಬಿಡುತ್ತೆ ಈ ಥರ ಬೋಲ್ಡು ಇಟಾಲಿಕ್ಸ್ ಅಂಡರ್ ಲೈನ್ ಏನೂ ಇರೋಲ್ಲ ಎಲ್ಲ ಹೋಗಿ ನಾರ್ಮಲ್ ಪ್ಲೇನ್ ಟೆಕ್ಸ್ಟಾಗಿ ಈ ಥರ ಬಂದುಬಿಡುತ್ತೆ ಅಷ್ಟೆ ಸೊ ಇದ್ರ ಪಕ್ಕ ನೆಕ್ಸ್ಟು ಇನ್ನು ಸ್ವಲ್ಪ ಬೋಲ್ಡ್ ಮಾಡೋಣ ಇದನ್ನು ಕೂಡ ಬೋಲ್ಡ್ ಮಾಡೋಣ ಇದನ್ನು ಕೂಡ ಬೋಲ್ಡ್ ಮಾಡೋಣ ಇದ್ರ ಪಕ್ಕ ಇರೋದು ಇಲ್ಲಿ ಕಲರ್ಸು ಇಲ್ಲಿ ನೋಡಿ ನೀವು ಕೆಲವು ಟೆಕ್ಸ್ಟ್ ಬುಕ್ಸ್ ಅಥವಾ ಮ್ಯಾಗ್ಝಿನ್ಸಲ್ಲಿ ನೋಡಿರ್ಬೋದು ಕೆಲವು ಕಲರ್ಫುಲ್ಲಾಗಿ ಟೆಕ್ಸ್ಟ್ ಟೆಕ್ಸ್ಟ್ ಇರುತ್ತೆ ಅಥವಾ ಟೆಕ್ಸ್ಟ್ ಹಿಂದ್ಗಡೆ ಸ್ವಲ್ಪ ಕಲರ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಯಾವ ರೀತಿಲಿ ಮಾಡ್ಬೋದು ನಿಮ್ಮ ಬುಕ್ಕಲ್ಲಿ ನೀವೇನಾದರೂ ಬರಿಬೇಕಂದ್ರೆ ಸ್ವಲ್ಪ ರೆಡ್ ರೆಡ್ ಕಲರು ಮತ್ತು ಬೇರೆ ಬೇರೆ ಕಲರ್ ಯೆಲ್ಲೋ ಕಲರ್ ಹೈಲೈಟರಿಂದ ಎಲ್ಲ ಮಾಡ್ತಾ ಇರ್ತೀರಲ್ವ ಅದನ್ನೆಲ್ಲ ನಾವು ಇಲ್ಲಿ ಈ ಟೂಲ್ನಲ್ಲೂ ಮಾಡ್ಬೋದು ಅದನ್ನು ಯಾವ ರೀತಿಲಿ ಮಾಡ್ಬೋದು ಅಂತ ನಾನು ನೋಡೋಣ ಇದು ಮುಖ್ಯವಾಗಿ ಇಲ್ಲೇನಿದೆ ಅಲ್ವಾ ಇಲ್ಲಿ ನೋಡಿ ಪಾಯಿಂಟು ಇದು ಫಾಂಟ್ ಕಲರು ಏನು ಬರೆದಿದ್ದೀವಲ್ಲ ಈಗ ಸದ್ಯಕ್ಕೆ ಇದು ಬ್ಲ್ಯಾಕ್ ಇದೆ ಇದನ್ನು ಮಾಡಬೇಕಂದ್ರೆ ಎಲ್ಲದಕ್ಕೂ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ಸಲ್ಲಿ ನಾನು ಯಾವ್ದು ಬೇಕಾದರೂ ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ ಸ್ವಲ್ಪ ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ನೀಟಾಗಿ ಕಾಣಿಸ್ಲಿ ಅಂತ ನೋಡಿ ಈ ಥರ ಮಾಡ್ಬೋದು ಸೊ ಇದ್ರ ಕೆಳಗಡೆ ಇನ್ನೊಂದು ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಸರಿ ಈ ಥರ ನಾನು ಪರ್ಪಲ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ಥರ ಸೊ ಇಲ್ಲಿ ನಾನು ಅದು ಅದು ಫಾಂಟ್ ಕಲರ್ ಆಯಿತು ಇದು ಟೆಕ್ಸ್ಟ್ ಹೈಲೈಟ್ ಕಲರು ಇಲ್ಲಿ ನೋಡಿ ಎಲ್ಲೋ ಕಲರು ಈಗ ನಾನು ಗ್ರೀನ್ ಕೊಡ್ತೀನಿ ಸ್ವಲ್ಪ ಗ್ರೀನ್ ನೋಡಿ ಹೈಲೈಟ್ ಸೊ ಈ ಥರ ನಮಗೆ ಕಾಣಿಸದೇ ಇದ್ದಾಗ ನಾನು ಟೆಕ್ಸ್ಟ್ ಕಲರ್ ಬೇಕಂದರೆ ವೈಟ್ ಕೊಟ್ಕೋಬೋದು ಸ್ವಲ್ಪ ವೈಟ್ ಕೊಟ್ಕೊಂಡ್ರೆ ಲೈಟಾಗಿ ಕಾಣಿಸುತ್ತೆ ಈ ರೀತಿಲಿ ಸೊ ಟೆಕ್ಸ್ಟ್ ಹಿಂದ್ಗಡೆ ಟೆಕ್ಸ್ಟ್ನ ಹೈಲೈಟ್ ಮಾಡ್ತೀರಲ್ವ ನೀವು ನಿಮ್ಮ ಬುಕ್ಕಲ್ಲಿ ಟೆಕ್ಸ್ಟ್ ಹೈಲೈಟರ್ ಅಂತ ಪೆನ್ನಿಂದ ಹೈಲೈಟ್ ಮಾಡ್ತೀರಲ್ವ ಒಂದು ಬುಕ್ಕಲ್ಲಿ ಅದೇ ರೀತಿ ನಾವು ಇಲ್ಲಿ ಹೈಲೈಟ್ ಕೂಡ ಮಾಡ್ಬೋದು ಸೊ ಅದು ಬಿಟ್ಟು ನಿಮಗೆ ಇಲ್ಲಿ ರೈಟ್ ಸೈಡ್ ನಿಮಗೇನು ಇದೆ ಅಲ್ವಾ ಇಲ್ಲಿ ರೈಟ್ ಸೈಡ್ ಇದನ್ನು ಸೈಡ್ ಬಾರಲ್ಲಿ ಇದನ್ನ ಫಸ್ಟ್ ಆಪ್ಷನ್ನ ನಾವು ಕ್ಲಿಕ್ ಮಾಡಿದರೆ ಪ್ರಾಪರ್ಟೀಸ್ ಅಂತಿದೆ ಇಲ್ಲಿ ಕೂಡ ಸೇಮ್ ನಾವು ಫಾರ್ಮ್ಯಾಟಿಂಗ್ ಟೂಲ್ ಬಾರಲ್ಲಿ ಏನೇನು ನಾವು ನೋಡಿದ್ವಲ್ಲ ಅದ್ರ ಬಗ್ಗೆ ನಾನು ಎಲ್ಲ ಇದೆ ನೋಡಿ ಇಲ್ಲಿ ಡಿಫಾಲ್ಟ್ ಸ್ಟೈಲು ಇದು ಇಲ್ಲಿದೆ ಅಲ್ವಾ ಇದು ಮತ್ತು ಇದು ಕ್ಯಾರೆಕ್ಟರ್ ಮತ್ತು ಸೈಜು ಎಲ್ಲ ಇಲ್ಲಿದೆ ನೋಡಿ ಇವೆರಡು ಸೇಮ್ ಇದು ಮೂರು ಆಪ್ಷನ್ಸು ಇಲ್ಲೇ ಇದೆ ಇದು ಫೋನ್ ಸೈಜ್ ಜಾಸ್ತಿ ಕಡಿಮೆ ಇಲ್ಲೇ ಇದೆ ಮತ್ತು ಇಲ್ಲಿ ನೀವು ನೋಡ್ಬೋದು ಫಾಂಟ್ ಕಲರ್ ಮತ್ತು ಹೈಲೈಟರ್ ಇದು ಒಂದು ಎಕ್ಸ್ಟ್ರಾ ಆಪ್ಷನ್ ಇದು ಇದೇನಂತ ಸೆಟ್ ಕ್ಯಾರೆಕ್ಟರ್ ಸ್ಪೇಸಿಂಗ್ ಸೊ ಇವಾಗ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂದರೆ ಇವಾಗ ನೋಡಿ ಇಲ್ಲಿ ಈ ಒಂದು ಡಿಫಾಲ್ಟ್ ಅಂದರೆ ಇಷ್ಟು ಕ್ಯಾರೆಕ್ಟರ್ಸ್ ಇದೆ ಕ್ಯಾರೆಕ್ಟರ್ ಸ್ಪೇಸಿಂಗಲ್ಲಿ ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ನೋಡಿ ಸ್ವಲ್ಪ ಟು ವೆರಿ ಲೂಸು ನಾನು ಕ್ಲ ಸೆಲೆಕ್ಟ್ ಮಾಡ್ತೀನಿ ನಾರ್ಮಲ್ ಸೊ ಲೂಸ್ ಅಂತ ಮಾಡ್ತೀನಿ ಇವಾಗ ಲೂಸ್ ಆಯಿತಾ ಈ ರೀತಿಲಿ ನಮಗೆ ಅದು ಸಹಾಯ ಮಾಡುತ್ತೆ ನೀವು ಕೆಲವು ಕೆಲವು ಕಡೆ ನೀವು ಹೆಡ್ಡಿಂಗ್ಸ್ನ ಅಬ್ಸರ್ವ್ ಮಾಡಿರೋದು ಆ ಹೆಡ್ಡಿಂಗ್ಸಲ್ಲಿ ನಿಮಗೆ ಮಾಡಿರ್ತಾರೆ ಆ ಹೆಡ್ಡಿಂಗ್ಸಲ್ಲಿ ನಿಮಗೆ ಲೂಸ್ ಆಗಿ ಎಲ್ಲ ಮಾಡಿರ್ತಾರೆ ನಿಮಗೆ ಸೊ ಅದೇ ರೀತಿಯಲ್ಲಿ ಮಾಡ್ಬೋದು ಇದು ಸಬ್ಸ್ಕ್ರಿಪ್ಟ್ ಮತ್ತು ಸ್ಕ್ರಿಪ್ಟು ಸೊ ಇದು ಎಬ್ ಸೊ ಕೆಳಗಡೆ ಇದೊಂದು ಇದೆ ಅಲ್ವಾ ಇದು ಪ್ಯಾರಾಗ್ರಾಫ್ಸು ಈ ಪ್ಯಾರಾಗ್ರಾಫ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಮಾಡ್ತೇನೆ ನಿಮಗೆ ಈ ಪ್ಯಾರಾಗ್ರಾಫ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ಅದ್ರ ಬಗ್ಗೆ ನಿಮಗೆ ತುಂಬ ಇಲ್ಲೆಲ್ಲ ಈ ಈ ಆಪ್ಷನ್ಸ್ ಏನಿದೆ ಅಲ್ವಾ ಇದೆಲ್ಲ ಪ್ಯಾರಾಗ್ರಾಫ್ ರಿಲೇಟೆಡು ಇದು ನಿಮಗೆ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೆ ಇದನ್ನು ಒಂದು ಸಲ ನೀಟಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಒಂದು ಐಡಿಯಾ ಅಂತ ಬರುತ್ತೆ ಸೊ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿರಿ ಮುಂದಿನ ವೀಡಿಯೋನಲ್ಲಿ ನಾವು ಬೇರೆ ಕಾನ್ಸೆಪ್ಟ್ಸ್ನ ಕಲಿತು ಅದರ ಬಗ್ಗೆ ತಿಳ್ಕೊಂಡು ಸೊ ನಮ್ಮ ಸೆಷನ್ನ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು